ಸಿದ್ದರಾಮಯ್ಯವರ ಕುತಂತ್ರ ಷಡ್ಯಂತ್ರ ಇದೊಂದಿದೆ. ಒಂದು ರೀತಿ ಇಡೀ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಒಕ್ಕಲಿಗರು ದೇವೇಗೌಡರ ಜೊತೆಗಿದ್ದಾರೆ. ಈ ಭಾವನೆಗಳಿಂದ ಲಿಂಗಾಯತ ಧರ್ಮವನ್ನು ವೀರಶೈವ ಲಿಂಗಾಯತ ಧರ್ಮ ಅನ್ನೋ ಥರದಲ್ಲಿ ಎರಡು ಭಾಗವನ್ನು ಮಾಡಿ ಆ ಸಮಾಜವನ್ನು ಛಿದ್ರ ಮಾಡಿ ಒಂದು ಗುಂಪನ್ನ ಕಾಂಗ್ರೆಸ್ಗೆ ತಗೋಬೇಕು ಅನ್ನೋಂಥ ಕುತಂತ್ರ ರಾಜಕಾರಣ. ಯಾವುದೇ ವಿಚಾರದಲ್ಲಿ ಪ್ರಾಮಾಣಿಕತೆ ಇಲ್ಲ ಅಂದಾಗ ಅದಕ್ಕೆ ಉತ್ತರ ಇವತ್ತು ಸಿದ್ಧಗಂಗಾ ಮಠದ ಸ್ವಾಮಿಗಳಿಗೆ ಸಿಕ್ಕಿದೆ. ರಾಜ್ಯ ಸರ್ಕಾರ ಆಡಳಿತದ ಬಗ್ಗೆ ಗಮನ ಕೊಡೋದು, ಧರ್ಮದ ಬಗ್ಗೆ ಚಿಂತನೆ ಮಾಡೋದು ಇವ್ರ ಕೆಲಸ ಅಲ್ಲ. ಎರಡನೇದು